ಗ್ಯಾಸ್ ಸೋರಿಕೆಯಿಂದ ಮನೆಗೆ ಬೆಂಕಿ ತಗುಲಿ 3 ಮಂದಿ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಚಿಕ್ಕಬಳ್ಳಾಪುರ ನಗರದ 5ನೇ ವಾರ್ಡ್ನ ನಗರ ಪೊಲೀಸ್ ಠಾಣೆ ಹಿಂಭಾಗ ಸ್ಲಮ್ ಏರಿಯಾದಲ್ಲಿ ದುರ್ಘಟನೆ ನಡೆದಿದೆ. ಮನೆಯಿಂದ ಗ್ಯಾಸ್ ವಾಸನೆ ಬರುತ್ತಿದ್ದುದು ನೋಡಿ ಮನೆಯವರಿಗೆ ಹೇಳಲು ಬಂದ ಹೇಮಾವತಿ ಸಹ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸ್ಫೋಟಗೊಂಡ ರಭಸಕ್ಕೆ ಪಕ್ಕದ ಮನೆ ಗೋಡೆ, ಹಿಂದೆ ಮನೆ ಬೈಕ್ ಜಖಂಗೊಂಡಿದೆ. ಗಾಯಗೊಂಡ 4 ವರ್ಷದ ಸಾದಿಕ್, 12 ವರ್ಷದ ಹರ್ಷಿಯಾ ಹಾಗೂ ಹೇಮಾವತಿಯನ್ನ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿಗೆ ರವಾನಿಸಲಾಗಿದೆ. ಮನೆಯಲ್ಲಿದ್ದ ಸಿಲಿಂಡರ್ ಸ್ಫೋಟಗೊಂಡಿಲ್ಲ, ಅನಿಲ ಸೋರಿಕೆಯಿಂದ ಬೆಂಕಿ ತಗುಲಿ ಅನಾಹುತವಾಗಿದೆ ಎನ್ನಲಾಗಿದ್ದು. ಸರ್, 100% ಲೀಕ್ ಆಗಿದೆ ಸರ್ ಇನ್ನೂ, ಯಾಕಂದ್ರೆ ಸಿಲಿಂಡರ್ ಬ್ಲಾಸ್ಟ್ ಆಗಿದ್ರೆ ಇನ್ನ ಪ್ರಾಣಪಾಯ, ಇಲ್ಲೇ ತೊಂದರೆ ಆಗಿರೋದು. ಸಿಲಿಂಡರ್ ಅಲ್ಲಿ ಇನ್ನ 4 KG ವರೆಗೂ ಗ್ಯಾಸ್ ಇದೆ. ಎಷ್ಟು ಆಚೆ ಬಂದಿದೆ ಅಷ್ಟು ಒಂದೇ ಸರಿ ಬ್ಲಾಸ್ಟ್ ಆಗಿದೆ ಸರ್. ಅದು ಇಲ್ಲಿ ಲೈಟ್ ಹಾಕಿದ್ರಿಂದ ಆಯ್ತಾ, ಇಲ್ಲ ಬೆಂಕಿ ಅಂಟಿಸಿದ್ರ ಒಳಗಡೆ ಯಾರು ಅವ ಮಗುನ ಹೇಳಬೇಕಾಗ್ತದೆ. ಮೇಲೆ ಕಾಣಿಮೆಂಟ್ವರೆಗೂ ಹೋಗಿ ಹೇಳಿ ಬಂದಿರೋ ಪಕ್ಕದ ಮನೆ ಹೇಳಿ ಬಂದಿರೋ ಹುಡುಗಿ ಕೂಡ ಇಲ್ಲಿ ಬಂದು ಹೇಳಿದ್ದು ಮರುಸಕೆಂಡೇ ಲಾಸ್ಟ್ ಆಗಿದೆ. ನಗರಸಭೆ ಸದಸ್ಯ ಗ್ಯಾಸ್ ನಾಗರಾಜ್ ಗಾಯಾಳುಗಳನ್ನು ಆಸ್ಪತ್ರೆಗೆ ಸೇರಿಸಿದ್ದಾರೆ. ಸ್ಥಳಕ್ಕೆ PSI ನಂಜುಂಡಯ್ಯ, ಸಿಬ್ಬಂದಿ ಆಗಮಿಸಿ ಪರಿಶೀಲನೆ ಕೈಗೊಂಡಿದ್ದಾರೆ. KS ನಾರಾಯಣಸ್ವಾಮಿ, ಇ ನ್ಯೂಸ್ TV, ಚಿಕ್ಕಬಳ್ಳಾಪುರ.